ಪದೇ ಪದೇ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಹಿಂದಿನೂ ಕೂಡ ನಡೀತಾ ಇತ್ತು. ಆದರೆ ಏನು ಒಂದು ತಿಂಗಳ ಹಿಂದಗಡೆ ಉತ್ತರ ಕರ್ನಾಟಕಕ್ಕೆ ಅತಿವೃಷ್ಟಿಯಾಗಿ ಈ ಭಾಗದ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ 11 ಜಿಲ್ಲೆಗಳು ಒಳಗೊಂಡಂತೆ ಎಲ್ಲರೂ ಕೂಡ ಈ ಭಾಗದಲ್ಲಿ ನೆರೆ ಹಾವಳಿಯಲ್ಲಿ ಸಂತ್ರಸ್ತರು ಬೀದಿ ಪಾಲಾಗಿದ್ದಾರೆ. ಈ ಬೀದಿ ಪಾಲಾಗಿದ್ರು ಕೂಡ ಕೇಂದ್ರ ರಾಜ್ಯದ ಮೇಲೆ ಹಾಕೋದು, ರಾಜ್ಯ ಕೇಂದ್ರದ ಮೇಲೆ ಹಾಕೋದು ಸರ್ವೇ ಸಾಮಾನ್ಯವಾಗಿ ನಡೆದುಬಿಟ್ಟಿದೆ. ಹಾಗಾಗಿ ಇದನ್ನು ಖಂಡಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಇವತ್ತು ಧಾರವಾಡ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಕೂಡ ಇವತ್ತು ಡಿ ಸಿ ಆಫೀಸ್ ಕೊಂಡೇ ಪ್ರತಿಭಟನೆ ಮಾಡ್ತಿದ್ವಿ. ನಮ್ಮ ಎರಡು ಬೇಡಿಕೆಗಳಿದಾವೆ. ಉತ್ತರ ಕರ್ನಾಟಕ ನೆರೆ ಹಾವಳಿಯಲ್ಲಿ ಬಂದಂಥ ಬಡ ಜನರಿಗೆ ಸೂರಿನಡಿ ಮನೆಯನ್ನು ಕಟ್ಕೊಡಬೇಕು. ಜೊತೆಗೆ ಇನ್ನೊಂದು ಬೇಡಿಕೆ 50,000 ಕೋಟಿ ಬಿಡುಗಡೆಯನ್ನು ಉತ್ತರ ಕರ್ನಾಟಕಕ್ಕೆ ಮಾಡಬೇಕು ಅಂತ ಒತ್ತಾಯ ಮಾಡಿಸಿ, ಜೊತೆಗೆ ಉತ್ತರ ಕರ್ನಾಟಕ ನೆರೆ ಹಾವಳಿಯನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆ ಮಾಡಬೇಕು ಅಂತ ಈ ಮೂಲಕ ನಾವು ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದೇವೆ. ಒಂದು ವೇಳೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇದೇ ನಿರ್ಲಕ್ಷ್ಯ ಮುಂದುವರಿಸಿದಾದರೆ ಬರುವ ದಿನಗಳಲ್ಲಿ ನಾರಾಯಣಗೌಡರ ನೇತೃತ್ವದ ದೊಡ್ಡ ಪ್ರಮಾಣದ ಹೋರಾಟ ಮಾಡುವುದು ಅನಿವಾರ್ಯ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೆ.